ಸೊ ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಡಿ ಜೆ ವಿನಾಯಕ. ಇವತ್ತೇನಪ್ಪ ಅಂತಂದ್ರೆ ಒಂದು ಮತ್ತು ಸರಳ ಅವ್ರದ್ದು ಟ್ರೆಂಡಿಂಗ್ ಇರುವಂಥ ಸಾಂಗ್ ಏನೈತೆಲ್ಲ ನಾನು ರಿಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ತೋರಿಸ್ತಾ ಇದ್ದೀನಿ ಅಂದರೆ ಕ್ಲಾಸ್ ಒಳಗೆ ತೋರಿಸ್ತಾ ಇದ್ದೀನಿ. ನಮ್ಮ ಜೋಡೆ ಮುತ್ತು ಅದಾನ. ಮುತ್ತು ಅಂದರೆ ಮತ್ತು ಸಹಾಳ ಅವರನ್ನ ಅವರಲ್ಲ, ಮುತ್ತನ ಅಣ್ಣಿಂದ ಸ್ವಲ್ಪ ಯಾವ ಊರ ಅಣ್ಣಿನ ಎಲ್ಲಿಂದ ಒಂದಿಟ್ಟ ಹೇಳಪ್ಪ. ನಿನಗೆ ನಾನೊಂದು ಕ್ವಶನ್ ಕೇಳ್ತೀನಿ. ಹಲೋ ಹಲೋ, ನಾನು ಮಾತಾಡೋದು ಕೇಳಿಸುತ್ತ ಇವಾಗ? ಹಾಂ, ಇವಾಗ ನನಗೆ ಹೇಳು, ನಿನಗೆ ಎಫ್ ಎಲ್ ಸ್ಟುಡಿಯೋ ಬದಲ ಎಫ್ ಎಲ್ ಸ್ಟುಡಿಯೋ ಬದಲು ನಿನಗೆ ಏನೇನು ಗುರುತೈತಿ? ನನಗೆ ಮ್ಯೂಸಿಕ್ ರೂಮ್ ಹಾಂ. ನೆಕ್ಸ್ಟ್ ಮತ್ತೆ ಬಿ ಪಿ ಎಂ ಸೆಟ್ ಮಾಡೋದನ? ಹಾಂ, ಅಷ್ಟ ಗೊತ್ತೈತೇನೆ ಈಗ ತಿಳಿಯತೇನೆ ನಾನು. ಓಕೆ, ಟೀಕ್ ಐತಿ. ಇವತ್ತಿನ ಕ್ಲಾಸ್ದಾಗ ಏನಪ್ಪ ಅಂತಂದ್ರೆ ಅದು ಮುತ್ತಿನ ಸಳೆಯವ್ರದ್ದು ಏನು ಸಾಂಗ್ ಐತಲ್ಲ ಪೂರ್ಣ ಸ್ಟಾರ್ಟಿಂಗ್ ಇಡೋದು ಸಾಂಗ್ ಆ್ಯಡ್ ಮಾಡ್ತೀನಿ. ಯಾವ ರೀತಿ ಆದ್ರೆ ಬಿ ಪಿ ಎಮ್ ಸೆಟ್ ಮಾಡ್ಕೋತೀನಿ, ಮತ್ತು ಯಾವ ರೀತಿ ಕಿಕ್ಕ, ಯಾವ ರೀತಿ ಬೇಸ್ಲೈನ, ಯಾವ ರೀತಿ ಸ್ನೇಹರ್ಸ ಹ್ಯಾಡ್ಸ್ ಆಗಲಿ ಪ್ರತಿಯೊಂದು ನಿನಗೆಲ್ಲ ಇವತ್ತು ಈ ವಿಡಿಯೋದಾಗ ಹೇಳ್ತಾನು. ಈಗ ಸ್ಟಾರ್ಟ್ ಮಾಡ್ತೀನಿ. ನಂದು ಏನು ಮೈಕ್ ಐತಿಲ್ಲ ಬಂದ್ ಮಾಡ್ತೀನಿ, ಯಾಕಂದ್ರೆ ಸದ್ಯ ಈಗ ಬ್ಯಾಕ್ಗ್ರೌಂಡ್ ಜಾಸ್ತಿ ನಾಯ್ಸ್ ಕೇಳಿಸ್ತೈತಿ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಏನಿತ್ತಲ್ಲ, ಇಲ್ಲಿ ಪ್ಲಸ್ ಮ್ಯಾಗ ಹೋಗಿ ಕ್ಲಿಕ್ ಮಾಡಿ ಆಡಿಯೋ ಕ್ಲಿಪ್ನಾಗ ಹೋಗೋದು. ನಾನೀಗ ಆಲ್ರೆಡಿ ಸಾಂಗ್ ಏನೈತಲ್ಲ ವೋಕಲ್ ರಿಮೂವ್ ಮಾಡ್ಕೊಂಡೀನಿ, ಗೊತ್ತೈತಿ ನಿಮಗೆ, ಹೇಳಿದ್ದೀನಿ ಆಲ್ರೆಡಿ ಐತಿ ನಿಮಗೆ ಗೊತ್ತೈತಿ. ಮತ್ತು ಸ್ಥಳ ಎಲ್ಲದಾರಪ್ಪ ನನಗೆ ವೆಲ್ಯೂಮ್ ಸ್ವಲ್ಪ ಕಡಿಮೆ ಇಡ್ತೀನಿ, ಯಾಕಂದ್ರೆ ಮೈಕ್ ಚೆಲ್ಲಿದ್ದಾಗ ರಿವರ್ಸ್ ಅದೇ ಕೇಳಿಸ್ತೈತಿ. ಇದೇನೈತಿಲ್ಲ, ಅವ್ರ ವೋಕಲ್ ಐತಿ. ನಿಮ್ಗೆ ಹಿಂದಿಂದೆಲ್ಲ ಒಂದೊಂದೊಂದು ಪ್ಲೇ ಮಾಡಿ ತೋರಿಸ್ತೀನಿ. ಫಸ್ಟ್ ಅವೆಲ್ಲ ಆ್ಯಡ್ ಮಾಡ್ಕೋತೀನಿ. ಸದ್ಯ ಎಫ್ ಎಲ್ ಸ್ಟುಡಿಯೋದಾಗ ಪ್ಲೇಲಿಸ್ಟ್ ಒಳಗೆ ಬಂದವು. ಬಿ ಪಿ ಎಮ್ ನಾನು 120 ಸೆಟ್ ಮಾಡ್ಕೊಂಡೀನಿ. ಈ ಸದ್ಯ ಇದ್ರ ಬಿ ಪಿ ಎಮ್ ನಾನು ಹೆಂಗೆ ಹೆಚ್ಚು ಮಾಡ್ತೀನಿ, ಹಂಗೆ ಹಾರ್ಡ್ ಸ್ಪೀಡ್ ಆಗುತ್ತೆ. ಅದೇನೈತಿಲ್ಲ ಸ್ಟ್ರಿಕ್ ನಿನಗೆ ನಾನು ಹೇಳ್ತೀನಿ ಯಾವ ರೀತಿ ಮಾಡೋದಂತ. ಈ ಸದ್ಯ ಇದನ್ನ ಫೋನ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ಕೊಂಡು ಇದ್ರೊಳಗೆ ಇನ್ನೊಂದು. ಓಕೆ, ಇದೇನೈತಿಲ್ಲ ಇದು ಮ್ಯೂಸಿಕ್ಕೆ, ಬಟ್ ನಮ್ಗೆ ಇದು ಹತ್ತಂಗಿಲ್ಲ, ಸುಮ್ಮ ಇಟ್ಕೋಬೇಕು ಸೇಫ್ಟಿಗಾಗಿ. ಈ ಸದ್ದ ನಿನಗೆ ನಾನು ಬೀಟ್ ತೋರಿಸ್ತೀನಿ ಯಾವ ರೀತಿ ಅಂತ. ಇದು ಒಂದೇ ಬೀಟ, ಇದು ಒಂದೇ ಬೀಟ. ಇನ್ನು ನಾನು ಜಾಸ್ತಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಬೋರ್ ಆಗುತ್ತೆ. ಡೈರೆಕ್ಟ್ ನನ್ನ ಸ್ಕ್ರೀನ್ ಮೈಕ್ ಬಂದ್ ಮಾಡ್ತೀನಿ. ಓಕೆ, ಈಗ ನೋಡು ಹೇಳ್ತೀನಿ ಕೇಳ. ಫಸ್ಟ್ ಡ್ರಮ್ ತೊಳೆದು ಒಂದ, ಡ್ರಮ್ ತೊಂದ ಎಮ್ ಟಿ ಮ್ಯಾಗ ಲಾಂಗ್ ಪ್ರೆಸ್ ಮಾಡಿದ ಲೋಡ್ ಸ್ಯಾಂಪಲ್ ಬರ್ತೈತಿ ಮೈ ಫೈಲ. ಈಗ ನನ್ನ ಫೈಲ್ ಒಂದು ಕಿಕ್ ಹಾಕೋತೀನಿ, ಇವಾಗ ನಿಮ್ಗೆ ಯಾವ್ದು ಪಸಂದ್ ಇರ್ತೈತಿ ಅದನ್ನ ಹಾಕೋರಿ. ಹಂಗೇನಿಲ್ಲ, ಸಾಂಗ್ ನೀನು ಯಾವ ರೀತಿ ಮಿಕ್ಸಿಂಗ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಕೇಕ್ ಮ್ಯಾಚ್ ಆಗುತ್ತೆ ಅಂತ ಇಲ್ಲ, ನನಗೆ ಸದ್ಯ ನನಗೆ 4-5 ಕೇಕ್ ಹಾಕಿ ತೋರಿಸ್ತೀನಿ ನಾನು. ಆದ್ರೆ ಈಗ ಫಸ್ಟ್ ಏನೈತಿ, ಇ ಡಿ ಎಮ್ ಹಾಕ್ತೀನಿ. ಇದನ್ನು ಬೇಡಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಕೈ ಇಲ್ಲಿ ಒಂದೈತಿ ಇ ಡಿ ಎಮ್ ಕಿಕ್ಸ, ಎಸ್ ಎಸ್ ಕಿಕ್ ಅಂತ ಐತಿ, ಇದನ್ನು ಹಾಕ್ತೀನಿ ಇವಾಗ 4 ಸ್ಟೆಪ್ ಒಳಗೆ. ಇದನ್ನು ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ ಈಗ ಸ್ಟಾರ್ಟಿಂಗ್
ಫೋನು ಇದೇ ಐತಿ ಅಲ್ಲು, ಯಾಕಂದ್ರೆ ಕನ್ಫ್ಯೂಸ್ ಹಿಡಿದೈತಿ ಯಾರಿಗೆ ಆದ್ರೂ, ನನಗೂ ಆದ್ರೆ ಹಿಡಿದೈತಿ. ನಾನು ಇಲ್ಲ ಇಲ್ಲಿ ಇಲ್ಲಿ ಐತಿ ಒಣ್ಣೆ ಬೀಟ ನೋಡೋದು ಕರೆಕ್ಟ್ ಹಂಗೆ ಬೀಟ್ ಬರ್ತೈತಿ ಇಲ್ಲೋ ತಂದ ನೋಡಿಲಿ. ಓಕೆ, ಆನಂತರ ನೆಕ್ಸ್ಟ್ ಏನೈತಿ, ಒಂದು ಸ್ನೇಹರ್ ಅಥವಾ ಕ್ಲ್ಯಾಪ್ ಹಾಕೋಣ. ನಾನು ಕ್ಲ್ಯಾಪ್ ಹಾಕೋತೀನಿ ಇವಾಗ. ಕ್ಲ್ಯಾಪ್ 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 ಬೇಸ್ ಲೈನ್ ಅದಾವ. ಎಲ್ಲದ ಕ್ಲ್ಯಾಪ ಒಂದು ಸಿಗೋಲ್ಲ. ಏ ಇದ್ರೊಳಗ ಮೀಡಿಯಂ ಕ್ಲ್ಯಾಪ್ಸ್ ಇಲ್ಲದವು. ಈ ಕಿಕ್ ಯೂಸ್, ಏ ಸಾರಿ ಕ್ಲ್ಯಾಪ್ ಯೂಸ್ ಮಾಡ್ತೀನಿ. ಫೋರ್ ಸ್ಟೆಪ್ ಒಳಗೆ ಕ್ಲ್ಯಾಪ್ ಹಾಕೊಳ್ಳೋದು. ಜಗ್ಗಿಚ್ಕಡೆ ಹೋಗೋಣ ಅನ್ಕ ಇದನ್ನು. ಆನಂತರ ಒಂದು ಬೇಸಿಕ್ ಹ್ಯಾಟ್ ಯೂಸ್ ಮಾಡ್ತೀನಿ ನಾನು ನೋಡು. ಎಫ್ ಎಲ್ ಸಿ ಹಿಡಿಯೋದು ಒಂದು ಐತಿ, ಇದೇನು ಹೊರಗಿಂದ ಯೂಸ್ ಮಾಡ್ಬೇಕತ್ತೆ ಏನಿಲ್ಲ, ಟೂ ಸ್ಟೆಪ್ಗಳು ಹಾಕೊಳ್ಳೋದು. ಆನಂತರ ಬೇಸ್ ಲೈನ್ ಏನೈತಿ, ನಾನು ಯಾವ್ದು ಬೇಕಾದ ಯೂಸ್ ಮಾಡಿ ಈಗ ಆಡಿಯೋ ಕ್ಲಿಪ್ದೊಂದು ಯೂಸ್ ಮಾಡ್ತೀನಿ ನಾವು, ಒಂದು ನಾನು ಆಲ್ರೆಡಿ ಮಾಡಿಟ್ಟಿದ್ದೈತಿ. ಬೇಸ್ ಲೈನ್ ಬೇಸ್ ಲೈನ್ ನ್ಯೂ ಬೇಸ್ ಲೈನ್ ಈಗ ಇದೊಂದು ಬೇಸ್ ಲೈನ್ ಐತಿ, ಇದನ್ನ ಯೂಸ್ ಮಾಡ್ತೀನಿ ನಾನು. ಈಗ ನಮ್ದೊಂದು ಎಷ್ಟು ಪ್ಯಾಟರ್ನ್ ಐತಿ ಈಗ. ಓಕೆ, ಇನ್ನು ಇದ್ರದ್ದು ಏನೈತಿಲ್ಲ, ನಮ್ದು ಇದ್ರದ್ದು ಕೆಲಸ ಇಲ್ಲ. ಬರ ಇದ್ರದ್ದು ಏನೈತಿ, ಬ್ಯಾಕ್ಗ್ರೌಂಡ ರಿಮೂವ್ ಮಾಡ್ಕೋದ ಪರ್ಮೈಕ್ಯುವ. ಡಿಫಿಕಲ್ಟ್ 200 ಹರ್ಸ್ ಕಟ್ ಹೊಡಿದ್ ಲೋ ಕಟ್. ಓಕೆ, ಹೊಡೆದ ಅದ್ರ ಕೆಳಗಿಂದ ಗ್ರಾಫಿಕ್ ಇಕ್ಕಿವ. ಇವೆರಡು ಮುಂದೇನು ಸ್ವಲ್ಪ ಸ್ವಲ್ಪ ಹೊಡಿದು. ಇದ್ಯಾಕೋ ಇದೇನೈತಿ, ಇದನ್ನು ಸ್ವಲ್ಪ ಎರಸೋದು. ಇದಕ್ಕೆ ಲೆವೆಲರ್ ಹಚ್ಚೋದು, ಇದನ್ನು ಸೋಲೋ ಮ್ಯಾಗೆಟಿಕೇಶಿಂದ ಪ್ಲೇ ಮಾಡೋದು. ಇದು 0-10 ತಂದಿಡೋದು ಇದನ್ನು. ಓಕೆ, ಆನಂತರ ಏನೈತಿಲ್ಲ, ಇನ್ನು ಇದನ್ನ ಇನ್ನು ಹಿಂಗೆ ಬಂದ್ ಮಾಡಿಟ್ಟು ಪ್ಲೇ ಮಾಡಿ ಕೇಳಿದ್ರು ನಡೀತೈತಿ. ಇವಾಗ ನಾನು ಮೈಕ್ ಬಂದ್ ಮಾಡ್ತೀನಿ, ಈಗ ಪ್ಲೇ ಮಾಡ್ತೀನಿ ಅದನ್ನು. ಇವಾಗ ಏನೈತಿಲೆ, ನಾವು ಕೇಳಿದೀವಿ ಇಷ್ಟ. ಓಕೆ, ಇದಕ್ಕೆ ಬ್ರೇಕ್ ಯಾವ ರೀತಿ ಹಾಕೋದು ಅದನ್ನು ಹೇಳ್ತು. ಇದೇನೈತಿಲೆ, ನಮ್ದು ಇಲ್ಲಿ ತನ ಐತದ ನೋಡಿಲಿ, ಇಲ್ಲೇನು ಗ್ಯಾಪ್ ಕಾಣ್ತೈತಿಲೆ, ಇಲ್ಲಿ ಬ್ರೇಕ್ ಬೀಳತೈತೆ. ಬರೋ 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 ಬರೋ. ಓಕೆ ನೋಡು, ಕರೆಕ್ಟ್ ಹಂಗೆ ಕಟ್ ಹೊಡೋದ. ಇದೇನೈತಿಲೆ ಮತ್ತು ಪ್ಯಾಟ್ರನ್ ನಮ್ದು ಇದಕ್ಕಿದ್ದಂಗೆ ಕಾಪಿ ಮಾಡ್ಕೊಳ್ಳೋದ. ಕಾಪಿ ಮಾಡ್ಕೊಂಡ ಇದೇನೈತಿಲೆ, ಇಲ್ಲಿ ಹೋಗ್ಯದ. ಆನಂತರ ಇಲ್ಲಿ ಮತ್ತೆ ಇಲ್ಲಿ ಬ್ರೇಕ್ ಐತಿ ಅಂದ್ರೆ ಇಲ್ಲಿ ಐತಿ ಮತ್ತೆ ಬ್ರೇಕ್ ನೋಡಿಲ್ಲ. ಇದನ್ನ ಹಿಂಗೆ ಹಿಡಿದ ಅದು ಬರಂಗಿಲ್ಲ ಅತ್ತೈತಿ, ಅದ್ರ ಕುತ್ತಿಗೆ ಹಿಡಿದು ಹಿಂಗೆ ಹೇಳ್ಕೊಂಡು ಬರೋದು. ಅದನ್ನ ನಾನು ಹೇಳೋದು ಅರ್ಥ ಆಗತ್ತೋ ಇಲ್ಲೋ ಯಾರಿಗೆ ಗೊತ್ತು ನಿನಗೆ, ಹೇಳೋದು ಅರ್ಥ ಆಗತ್ತದೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳೋದು ಅರ್ಥ ಆಗತ್ತ. ಆನಂತರ ಇದನ್ನ ಏನೈತಿಲ್ಲ, ಇಟ್ಟು ಕಟ್ ಮಾಡಿ ಇದನ್ನ ಡೈರೆಕ್ಟ್ ಡಿಲೀಟ್ ಮಾಡ್ಕೋದ. ಸುಮ್ಮನೆ ಕ್ವಾಚಿ ಇಡೋದಿಲ್ಲ,
ನೋಡು ಬರೀ ಬೀಟ್ ಕಂಡು ಹಿಡಿದ ಸ್ಟಾರ್ಟಿಂಗ್, ಯಾಕಂದ್ರೆ ಬ್ರೇಕ್ ಒಮ್ಮೆ ಹಾಕಂಗಿಲ್ಲ ನಾವು. ಸ್ಟಾರ್ಟಿಂಗ್ ಏನೈತಿಲ್ಲ, ಪ್ಯಾಟರ್ನ್ ಕವರ್ ಮಾಡ್ತೀವಿ ನಾವು. ಈ ನೋಡ ಇಲ್ಲಿ ಬೀಟ್ ಐತಿ, ಇಲ್ಲಿ ಹೋಗ್ಯದ ನೋಡು. ಪೂರ್ಣ ಸ್ಕ್ರೋಲ್ ಮಾಡಿ ಜೂಮ್ ಮಾಡಿ ನೋಡೋದು, ಯಾಕಂದ್ರೆ ಇದೇನೈತಿಲ್ಲ ಹೆಚ್ಚು ಕಡಿಮೆ ಆಗಿ ಮುಂದೆ ಹಿಂದೆ ಆಗುತ್ತೆ. ನಾನು ಇವಾಗ ಪ್ಲೇ ಮಾಡ್ತೀನಿ, ಮೈಕ್ ಬಂದ್ ಮಾಡ್ತೀನಿ. ಈಗ ಏನೈತಿಲ್ಲ ಇದು, ಇಲ್ಲಿ ನಾವೇನೈತಿಲ್ಲ ಇನ್ನೂ ಬ್ರೇಕ್ ಹಾಕೊಂಡಿದ್ದ ಇಷ್ಟ ಹಾಕೊಂಡ್ರೆ ನಡೀತೈತ. ನೀನ ನಿನಗೆ ಚಲೋ ಕೇಳಿಸ್ಬೇಕಾಗಿತ್ತು, ಇನ್ನೂ ಏನೇನು ಬೇಕಾದ ಆ್ಯಡ್ ಮಾಡ್ಬೋದು. ನಾ ಏನೋ ಇದ್ರೊಳಗೆ ಆ್ಯಡ್ ಮಾಡಿಲ್ಲ ಅಷ್ಟೇ, ಯಾಕಂದ್ರೆ ಕಲರಿಗೆ ಜಾಸ್ತಿ ಲೋಡ್ ಬೀಳುತ್ತೆ. ಸದ್ಯ ಫಾರ್ ಎಕ್ಸಾಂಪಲ್ಲ ನನ್ನ ಮೈಕ್ ಬಂದ್ ಮಾಡಿ ಒಂದೆರಡು ಟ್ರ್ಯಾಪ್ಸ್ ಹಾಕ್ತೀನಿ ಈಗ ನೋಡು. ಅದಕ್ಕೆ ವರ್ಕೌರ್ ಮಾಡೋದಕ್ಕೆ ಅದು ವರ್ಗೇಷನ್ ಅದಕ್ಕೆ ಹೆಸರೈತೆ ದೋಸ್ತ. ಇದು ಮ್ಯಾಗಿನ ನಂಬಿಕೆ, ಕೆಳಗಿಂದ ಏನೈತಿಲ್ಲ, ಇದೇನೈತಿ ಇದ ಕ್ಲ್ಯಾಪ್. ಇದೇನೈತಿಲ್ಲ ಇಲ್ಲ ಇಲ್ಲ ಅದು ಹೆಂಗೈತಿ, ಅದ್ರದ ಮಾಸ್ಟ್ರಿಂಗ ಸುಡ್ಗಾಡ ಟೈಮ್ ಭಾಳ ಹಿಡಿತ, ಅದನ್ನ ನಿನಗೆ ನೆಕ್ಸ್ಟ್ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಾಗ. ಇದು ಹೆಂಗಪ್ಪ ಅಂತಂದ್ರೆ ನಿನಗೆ ಗೊತ್ತಾಗುತ್ತೆ, ಇದು ಸದ್ಯ ನಿನಗೆ ಕೇಳಿಸ್ತಿರ್ತೈತಿ. ಈಗ ನೋಡು ಇದು ಕರೆಕ್ಟ್ ಹೆಂಗೆ ಬೀಟ್ ಮ್ಯಾಗ ಕಟ್ ಮಾಡಿ ಇಟ್ಕೊಂಡಿವೆ ತಿಳಿ, ಕೇಳಿಸಕ್ಕೆ ಮಸ್ತ್ ಕೇಳಿಸುತ್ತೆ. ಇದು ಇವಾಗ ನಾನು ಪ್ಲೇ ಮಾಡ್ತೀನಿ. ಏನನ್ನು ಬೆರಳ ನಾ ಮೊದಲ ಆಗಿ ನೀ ಹುಡುಮಳ್ಳ ನಾಕಿ ನನ್ನಾಕಿ ನನ್ನ ಪ್ರೀತಿ ನೀ ಮರತಾತಿ ನನ್ನ ಪ್ರೀತಿ ಮರೆತ ದೂರ ಚಿಂತಾತಿ ಓಕೆ. ಈಗ ಏನೈತಿಲ್ಲ ನಾವು ಬ್ರೇಕ್ ಹಾಕೋಣ, ಆಡಿಯೋ ಕ್ಲಿಪ್ನಾಗ ಹೋಗಿ ಬ್ರೇಕ್ 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 ಇದಾವು. ಬ್ರೇಕ್ ಯಾವ್ದು ಹಾಕ್ಬೇಕು ಗೊತ್ತಾಗಲ್ತ ನಂಗೆ. ಒಂದ ಮಿನಿಟ ನಾನು ಇದ್ರ ಆವಾಜ್ ಕಡಿಮೆ ಮಾಡ್ತೀನಿ ಒಂದು ಮಿನಿಟ. ಎಲ್ಲದ ಯಾರಿಗೂ ತೊಂದರೆ ಸಿಗೋಲ್ಲ, ನನಗೂ ಬ್ರೇಕ್ ಸಿಗ್ತದೆ.
ನಾ ಇಟ್ಟಿರೋ ಫೈಲ್ಗಳು ನನಗೆ ಸಿಗಲ್ಲ ಹೇಳ್ಬೇಕಾದ್ರೆ. ಬ್ರೇಕ್ ಎಂಥದ್ದು ಹಾಕ್ಬೇಕೇನೋ ಗೊತ್ತಾಗೋದು ನಮಗೆ. ನಾನು ರೆಗ್ಯುಲರ್ ಯೂಸ್ ಮಾಡೋದು ಒಂದೇ ಒಂದು ಬ್ರೇಕ್ ಯೂಸ್ ಮಾಡ್ತೀನಿ, ಜಾಸ್ತಿ ಅದನ್ನೇ ಯೂಸ್ ಮಾಡ್ತೀನಿ. ನನ್ನ ಫೇವ್ರೇಟ್ ಐತದ. ಹಾಂ ಹಾಂ, ಇದು ನನ್ನ ಫೇವ್ರೇಟ್ ಬ್ರೇಕ್. ಇದನ್ನೇನೈತಿ ಎಲ್ಲ ಸಾಂಗ್ ಈಗ ಒಂದೇ ಜಾಗದೇ ನಡೀತಿದೆ, ಅದು ಎಲ್ಲ ಜಾಗನೇ ನಡೆಯಂಗಿಲ್ಲ. ಆನಂತರ ಇದಕ್ಕೆ ಮತ್ತೊಂದು ಹಾಕೋಣ. ಇದು ಹೆಂಗೈತಿ ಸಾಂಗ್ಗಳು ಒಂದಿಟ್ಟು ಹೊಲಸದಾವು ಸಿಕ್ಕಂಗ. ಬ್ರೇಕ್ ಸಡನ್ಲಿ ಮ್ಯಾಚ್ ಆಗಲ್ಲ ಇವನವನ. ಅದಕ್ಕೇನು ಇದಿಲ್ಲ ಬ್ರೇಕ್ ಹಂಗೆ. ಬಟ್ ಈಗೇನೈತಿಲ್ಲ, ಈಗ ನಾವೇನು ಇದು ಮಾಡ್ತೀವಲ್ಲ, ಈಗ ಬ್ರೇಕ್ ಕುಣಿಸ್ತೀವಲ್ಲ, ಅಲ್ಲಿ ಕರೆಕ್ಟಾಗಿ ಲಕ್ಷ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಾಂಗಿಗೆ ಸೂಟ್ ಆಗ್ಬೇಕದು. ಸಾಂಗಿಗೆ ಅಂದರೆ ಏನು ನಾವು ಮಾಡಿರ್ತೀವಲ್ಲ ಪ್ಯಾಟ್ರನ್, ಅದಕ್ಕೆ ಸೂಟ್ ಆಗ್ಬೇಕವು. ಅದನ್ನ ನೋಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಪ್ಪ ನಾವು ಬೇರೆನ ಮಾಡ್ತಾನೆ ಅಂದಿತ್ತಿಳಿ, ಇಲ್ಲಾದ್ರೆ ನಿನ್ನ ಕೈದಿನ ತಯಾರು ಮಾಡ್ಬೇಕಾಗತ್ತೆ. ಓಕೆನಾ? ಬ್ರೇಕ್ ಸೆಟ್ ಮಾಡ್ಕೋತ ಹೆಂಗೆ ಹೇಳ್ಯಾನ ಅಲ್ಲಿ? ಬ್ರೇಕ್ ಏನಿಲ್ಲ, ಇಲ್ಲಿ ಮ್ಯಾಗ್ ಬೀಟ್ ನೋಡ್ದೆ. ಹಾಂ, ಇಲ್ಲಿ ಐತೆ ನಮ್ಮ ಸ್ವಲ್ಪ ಚೇಂಜ್ ಆಗಿರ್ತವೆ. ಅಲ್ಲಿ ಅಳಗಾಡಿಸಿ ನೋಡೋದು, ಇದಕ್ಕೆ ಇದಕ್ಕೆ ಹಚ್ಚಿ ಹಚ್ಚಿ ಕಡ್ದ ಕಡ್ದ್ರ ತಾನೇ ಮ್ಯಾಚ್ ಹಾಕೈತವ. ಇಲ್ಲಿ ಐತಿ ಇದನ್ನು ಕಡ್ಡಿ ತಂದು ಇಟ್ಕೇಶಂದ ಇದು ಇದಕ್ಕೆ ಹಚ್ಚದ. ಏಯ್ ಓಡ್ಬಾಡ ಓಡ್ಬಾಡ. ಒಂದಿಟ್ಟು ಸರ್ದಲ್ಲಿ ಏನು ಮತ್ತೆ ನಡೀತಿದ್ದೇನೆ, ಅದ ಸರ್ದಿರಂಗಿಲ್ಲ. ಅದ ಬೀಟ್ ಅದು ಬೀಟ್ ಏನಿರತ್ಲೇ ಬೀಟ ನೋಡ್ತೈತದ. ಟಿಗೈತಿ ಇವತ್ತಿನ ವಿಡಿಯೋದಾಗ ಇಷ್ಟೇ ಸಾಕು ನಮ್ಗೆ. ನೆಕ್ಸ್ಟ್ ವಿಡಿಯೋದಾಗ ಇದ್ರದ್ದು ಪಾರ್ಟ್ ಟೂ ಬರ್ತೈತಿ, ಅಲ್ಲಿ ತನಕ ವೇಟ್ ಮಾಡಿರಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ. ಓಕೆ, ಬಾಯ್ ಬಾಯ್.